ಗೆಳತಿಯರೇ ನಮಸ್ಕಾರ. ಇವತ್ತು ನಾನು ಮೆಂತ್ಯ ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೆಂತ್ಯ ಪೊಂಗಲ್ಗೆ ಬೇಕಾಗಿರೋ ಸಾಮಗ್ರಿಗಳು ಅಕ್ಕಿ, ಇದರಲ್ಲಿ ನಾನು 200 ಗ್ರಾಮ್ ಅಕ್ಕಿ ತಗೊಂಡಿದ್ದೀನಿ. ಒಂದು ಬಟ್ಲು ಅಕ್ಕಿ ಆಗುತ್ತೆ ಇದು. ಇದಕ್ಕೆ 3 ಬಟ್ಲ್ ನೀರು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. 1 ಬಟ್ಲು ತೆಂಗಿನಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಸ್ಪೂನು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ. ಇದು ಮೆಂತ್ಯ ನೀವು ಪೊಂಗಲ್ಲು ರಾತ್ರಿ ಮಾಡೋದಾದರೆ ಬೆಳಗ್ಗೆ ನೆನೆಸಿಟ್ಕೊಂಡಿರಿ, ಇಲ್ಲ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿ ನೆನೆಸಿಟ್ಕೊಂಡಿರಿ. ಇದೆರಡೂ ಇಲ್ಲ, ನೀವು ಮರ್ತೋದ್ರೆ ಅದನ್ನು ಕುದಿಯ ಬಿಸಿನೀರಲ್ಲಿ 1-2 ನಿಮಿಷ ಒಲೆ ಮೇಲಿಟ್ಟು ಕುದಿಸಿದ್ರೆ 1/2 ಗಂಟೆಗೆಲ್ಲ ಮೆತ್ತಗಾಗುತ್ತೆ, ಆವಾಗ ಉಪಯೋಗಿಸ್ಬೋದು. ಇದರಲ್ಲಿ 2 ನಾನು ಒಣಮೆಣಸಿನ್ಕಾಯಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ 10 ಕಾಳು ಮೆಣಸು ಕುಟ್ಟಿ ಇಟ್ಕೊಂಡಿದ್ದೀನಿ, ಅದು ದಪ್ಪ ದಪ್ಪಕ್ಕೆ ಕುಟ್ಟಿದ್ದೀನಿ. ಇದರಲ್ಲಿ 1/2 ಸ್ಪೂನ್ ಜೀರಿಗೆ ಇದೆ, ಮತ್ತು 1 ಸ್ವಲ್ಪ ಗೋಡಂಬಿ, ಒಗ್ಗರಣೆಗೆ ಸಾಸಿವೆ. ಮೊದಲು ಇವಾಗ ಅದನ್ನು ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಳ್ತೀನಿ ನಾನು. ಈ ಕಡೆ ಇವಾಗ ನಾವು ಪೊಂಗಲ್ಗೆ ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಗೋಡಂಬಿ ಹಾಕ್ತೀನಿ, ಜೀರಿಗೆ, ಮೆಣಸು, ಒಣಮೆಣಸಿನ್ಕಾಯಿ ಹಾಕಿ ಹಾಕಿ 1-2 ಸೆಕೆಂಡ್ ಅದನ್ನ ಕೈ ಆಡಿಸಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ್ದೀನಿ, ಜೊತೆಗೆ ಇವಾಗ ನೆನೆಸಿಟ್ಕೊಂಡಿರೋ ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಇದು ಮಿಕ್ಸ್ ಆಗಿದೆ ಚೆನ್ನಾಗಿ. ಇವಾಗ ಇದಕ್ಕೆ ತೊಳೆದಿರೋ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಹೊಂದಿದೆ. ಇವಾಗ ನೀರು ಕುದಿತಾ ಇದೆ, ಈ ನೀರು ಇದಕ್ಕೆ ಹಾಕೋಣ. ಕೊನೆಯಲ್ಲಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಹೊಂದಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದು ಕುದೀತಾ ಇದೆ. ಇದಕ್ಕೆ ನಮ್ಮ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ತಾ ಇದ್ದೀನಿ. ಗೆಳತಿಯರೇ, ಇದು ವೆಯ್ಟ್ ಬಿಟ್ಟಿದೆ. ಇವಾಗ ಇದನ್ನ ತೆಗೆದು ಚೆನ್ನಾಗಿ ಹೊಂದಿಸೋಣ. ಮೆಂತ್ಯ ಪೊಂಗಲ್ ಆಗಿದೆ. ಇವಾಗ ಇದನ್ನ ಚೆನ್ನಾಗಿ ಕ್ಲೀನಾಗಿ ಹೊಂದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಹೊಂದಿದ್ದಾಗಿದೆ ಇದು. ಇವಾಗ ಸರ್ವ್ ಮಾಡೋಣ. ಇದು ಮೆಂತ್ಯ ಪೊಂಗಲ್ ರೆಡಿ ಆಗಿದೆ. ಇವಾಗ ಇದು ಮೈಗೆ ತುಂಬಾ ಒಳ್ಳೇದು, ಮತ್ತೆ ಇದನ್ನ ಬಿಸಿ ಇರೋವಾಗಲೇ ತಿನ್ಬೇಕು. ಇದ್ರ ಜೊತೆಗೆ ನೀವು ಮೊಸರು ಬಜ್ಜಿ ಮಾಡ್ಕೋಬಹುದು, ಇಲ್ಲಾಂದ್ರೆ ಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು, ಇಲ್ಲ ಹಾಗೆ ಬೇಕಾದ್ರೂ ತಿನ್ಬಹುದು.